ಕರೆಂಟ್ ಕಳ್ಳತನ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದುಕೊಂಡಿರುವಂತದ್ದು ಬೇಸರವನ್ನ ಕೂಡ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಎಚ್ಡಿಕೆ ಮನೆಗೆ ಅಕ್ರಮ ಕರೆಂಟ್ ಸಂಪರ್ಕ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬೆಸ್ಕಾಂ ನಿಂದ ಕುಮಾರಸ್ವಾಮಿಗೆ 68,526 ರೂಪಾಯಿ ದಂಡವನ್ನ ಹಾಕಲಾಗಿದೆ. ದಂಡ ಹಾಕಿದ್ದಕ್ಕೆ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳ್ಳ ಬಿಲ್ ಕೊಟ್ಟಿದ್ದಾರೋ ಅಥವಾ ಒತ್ತಡಕ್ಕೆ ಬಿಲ್ ಕೊಟ್ಟಿದ್ದಾರೋ ಎಲ್ಲಾ ಬಿಲ್ ಕ್ಲಿಯರ್ ಮಾಡಿದ್ದೇನೆ ಅಂತ ಕೂಡ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರೆಂಟ್ ಕಳ್ಳ ಅನ್ನೋದನ್ನ ಬಿಟ್ಟು ಬಿಡಿ ಅಂತ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ನೀವು ಹಗಲು ದರೋಡೆ ಮಾಡುತ್ತಿದ್ದೀರಿ ಎಂದು ಗರಂ ಆಗಿದ್ದಾರೆ. ಲುಲು ಮಾಲ್ ಕಟ್ಟುವಾಗ ಎಷ್ಟು ಕರೆಂಟ್ ಕಳ್ಳ ಬಳಸಿದ್ದೀರಿ? ಡಿಕೆಶಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಕುಮಾರಸ್ವಾಮಿ. ಲುಲು ಮಾಲ್ ಅನ್ನು ಕಟ್ಟುವಾಗ ಕಳ್ಳ ಕರೆಂಟ್ ಅನ್ನು ಎಷ್ಟು ಬಳಸಿದ್ದೀರಿ ಅಂತ ಕೂಡ ಅವರು ಟಾರ್ಗೆಟ್ ಮಾಡಿರುವಂತದ್ದು 33 ಕಿಲೋವ್ಯಾಟ್ ಅನ್ನು ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತಿದ್ದೆ. ಪರ್ಮಿಷನ್ ತಗೊಂಡಿರೋದು ಕಾಂಪೌಂಡಿಂಗ್ ಅಮೌಂಟ್ 2000 ರೂಪಾಯಿನಾಗೆ ಅದಕ್ಕೆ ಫೈನ್ ಹಾಕಿದ್ದಾರೆ. ಅದು ಸುಮಾರು 66,000 ರೂಪಾಯಿ ನಾನು ರೆಗ್ಯುಲರ್ ಕರೆಂಟ್ ತಗೊಂಡಿರತಕ್ಕಂತದ್ದು ಹಣವನ್ನ ನೀವೇನು ಬಿಲ್ ಕೊಟ್ಟಿದ್ರೆ ಅಷ್ಟಕ್ಕೂ ಕಟ್ತಾ ಇದ್ದೇನೆ. ಆದರೆ ಇದರ ಬಗ್ಗೆ ಪುನರ್ವಿಮರ್ಶೆ ಮಾಡಿ ನೀವು ಮುಂದೆ ಬರ್ತಕ್ಕಂತ ನನ್ನ ಮನೆಯ ಬಿಲ್ ಏನಿದೆ ಅದಕ್ಕೆ ಈ 68,000 ನಾನೇನು ಕಟ್ಟಿದ್ದೇನೆ ಮೀನ್ ಪ್ರೊಟೆಸ್ಟ್ ಮಾಡನು. ನೀವು ಮಾಡಿರ್ತಕ್ಕಂಥ ಬಿಲ್ ಸರಿಯಿಲ್ಲ ಅಂತೇಳಿ ನಿಮಗೆ ಅದು ಸರಿ ಕಂಡ್ರೆ ಅದಕ್ಕೆ ಆ ನಾನು ಕಟ್ಟಿರ್ತಕ್ಕಂಥ ಅಮೌಂಟನ್ನು ಅಡ್ವಾನ್ಸ್ ಅಂತ ಟ್ರೀಟ್ ಮಾಡಿ ಮುಂದಿನ ಬಿಲ್ಗಳಲ್ಲಿ ಡಿಡಕ್ಟ್ ಮಾಡಬೇಕು ಅಂತಲೂ ನೀ ಡೀಟೇಲ್ ಅವರಿಗೆಲ್ಲ ಯಾವ ರೀತಿ ಇದೆ ಅಂತಕ್ಕಂಥದ್ದು ಬರೆದಿದ್ದೇನೆ. ನಿಮ್ಮದು ಎಂಥದ್ದು ಲುಲ್ಲು ಮಾಲ್ ಇದೆಯಲ್ಲ ಆ ಬಿಲ್ಡಿಂಗ್ ರೆಡಿ ಆಗುತ್ತೆ ಮುಂಚೆ 6-7 ತಿಂಗಳು ಕರೆಂಟ್ ಯೂಸ್ ಮಾಡೋರಲ್ಲ ಅದು ಎಷ್ಟು ಬಿಲ್ ಕಟ್ಟವ್ರೆ ಎಷ್ಟು ಉಪಯೋಗ ಮಾಡೋರೆ ತನಿಖೆ ಮಾಡ್ತಾರ? ಲುಲ್ಲು ಮಾಲ್ದು ಬ್ರದರ್ 6 ತಿಂಗಳು ಅವರು ಬಿಲ್ಲೇ ಹಾಕಕ್ಬಿಟ್ಟಿಲ್ಲ. ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಏನೇನಾಗಿದೆ ತಗ್ಸಿ? ಅವೆಲ್ಲ ಬಹಳ ಇಶ್ಯೂಗಳಿದೆ. ನಾನೇನು ಕದ್ದೆಲ್ಲೂ ಹೋಗಲ್ಲ. ಕರೆಂಟ್ ಕಳ್ಳ ಕರೆಂಟ್ ಕಳ್ಳ ಅಂತ ತಿರುಗ್ತಾ ಅವರಲ್ಲ ಬೀದಿಲಿ ಪೋಸ್ಟ್ ಹಾಕೊಂಡು ಯಾರ್ಯಾರು ಕಳ್ಳರು ಅನ್ನೋ ಸಾಬೀತಾಯ್ತದೆ ಬಹಳ ದಿವಸ. ನಾನೇನು ಇದಕ್ಕೇನು ಹೆದರ್ಕೊಂಡು ಹೊಡೋಯ್ತೀನ? ಎಸ್, ಯಾವನೋ ಮಾಡಿದ ತಪ್ಪನ್ನ ಯಾವನೋ ಮಾಡಿದ್ರೆ ಅವನಿಗೆ ಹಾಕಲಿ ಫೈನು ಅಂತ ಹೇಳಿಲ್ಲ. ನಾನೇ ಜವಾಬ್ದಾರಿ ತಗೊಂಡಿದ್ದೀನಿ, ಓಪನ್ ಆಗಿ ಹೇಳಿದ್ದೇನೆ. ವಿಷಾದವನ್ನ ವ್ಯಕ್ತಪಡಿಸಿದ್ರೆ ದಂಡ ಹಾಕಬಾರ್ದ? ಸುಮ್ಮನೆ ತಮ್ಮ ತಪ್ಪಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರಾ ಕುಮಾರಸ್ವಾಮಿ? ಕರೆಂಟ್ ಯಾರೇ ಕದ್ರೂ ದಂಡ ಹಾಕಬೇಕು ತಾನೇ? ಪ್ರಶ್ನೆ ಮೂಡ್ತಾ ಇದ್ದಾವೆ, ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಈಗ ಸದ್ಯಕ್ಕೆ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ರು. ನಾವು ಮೊನ್ನೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ವಿ, ಕರೆಂಟ್ ಕಂಬದಿಂದ ನೇರವಾಗಿ ಅವರ ಮನೆಗೆ ಡೆಕೋರೇಟ್ ಮಾಡದಂತ ಲೈಟಿಂಗಿಗೆ ಕರೆಂಟ್ ಅನ್ನ ಬಳಸಲಾಗಿತ್ತು. ಹೀಗಾಗಿ ಸಹಜವಾಗಿ ಬೆಸ್ಕಾಂ ಅಧಿಕಾರಿಗಳು ಕೂಡ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಇನ್ನು ಈ ವಿಚಾರ ತಮ್ಮ ಗಮನಕ್ಕೆ ಬಂದಿರಲಿಲ್ಲ. ನಾವು ಇದನ್ನ ಕಾಂಟ್ರಾಕ್ಟ್ ಅನ್ನ ಕೊಟ್ಟಿದ್ವಿ, ಕಾಂಟ್ರಾಕ್ಟ್ ಕೊಟ್ಟಿದ್ದಕ್ಕೆ ಈ ರೀತಿಯಾಗಿ ಆ ವ್ಯಕ್ತಿ ಹಾಕಿರುವಂಥದ್ದು ಅದು ನಮಗೆ ಗಮನಕ್ಕೆ ಬರ್ತಿದ್ದ ಹಾಗೆ ತಗಿಸಿದ್ದೇನೆ ಅಂತ ಕೂಡ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಈ ವಿಚಾರಕ್ಕೆ ಬಂದ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಕೊಡ್ತಾರೆ. ಶಿವಪ್ರಸಾದ್, ಈಗ ವಿಷಾದವನ್ನೇನೋ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ರು, ಜೊತೆಗೆ ದಂಡವನ್ನು ಕೂಡ ಕಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ವಿಷಾದ ವ್ಯಕ್ತಪಡಿಸಿದ ಮಾತ್ರಕ್ಕೆ ದಂಡ ಕಟ್ಟಬಾರ್ದ? ಅಥವಾ ದಂಡ ಕಟ್ಟೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರ ನಿಜವಾದಂಥ ಒಂದು ಅವರ ಪ್ರಶ್ನೆಗಳೇನಾಗಿತ್ತು ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದಾದ್ರೆ. ಈಗ ರಾಘವೇಂದ್ರ ಗುಡಿ ಅವರು, ನಾನು ವಿಷಾದ ವ್ಯಕ್ತಪಡಿಸಿದ್ದೀನಿ, ನನಗೆ ದಂಡ ಹಾಕಬಾರ್ದಿತ್ತು ಅಂತ ಹೇಳಿರಲಿಲ್ಲ. ಅವ್ರು ಹೇಳಿರುವಂತದಂದ್ರೆ ಹಾಕಿರುವಂತಹ ದಂಡದ ಮೊತ್ತದ ಪ್ರಮಾಣ ಇದೆಯಲ್ಲ, ಇದು ತುಂಬಾ ಅವೈಜ್ಞಾನಿಕವಾಗಿ ಹಾಕಿದ್ದಾರೆ. ಯಾಕೆಂದ್ರೆ ನಾನು ನನಗೆ ಗೊತ್ತಿರುವಂತ ಕೆಲವೊಂದಷ್ಟು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋರ ಹತ್ರ ಮಾಹಿತಿ ಪಡ್ಕೊಂಡಿದ್ದೀನಿ. ನಾನು ನನ್ನ ಮನೆಗೆ ಬಳಸಿರುವಂತಹ ಸೀರಿಯಲ್ ಸೆಟ್ ಇದೆಯಲ್ಲ, ಅದು ತುಂಬಾ ಕಡಿಮೆ ವಿದ್ಯುತ್ ಅನ್ನ ಬಳಕೆ ಮಾಡಿಕೊಳ್ಳುತ್ತೆ. ಅಂದ್ರೆ ಒಂದು ಕೆವಿಯಷ್ಟು ವಿದ್ಯುತ್ ಅನ್ನ ಬಳಕೆ ಮಾಡಿಕೊಳ್ಳುತ್ತೆ. ಆದ್ರೆ ಇವ್ರು ಹಾಕಿರುವಂತದ್ದು ಅಂದ್ರೆ 1 ಕೆವಿಗಿನ್ನ ಕಡಿಮೆ ವಿದ್ಯುತ್ ಬಳಕೆ ಆಗುತ್ತೆ. ಆದ್ರೆ ಇವ್ರು ಇಲ್ಲಿ ಹಾಕಿರುವಂತ ಬಿಲ್ ಇದ್ರೆ 2.5 ಕೆವಿಯಷ್ಟು ವಿದ್ಯುತ್ ಬಳಕೆ ಆಗಿದೆ ಅನ್ನುವಂಥದ್ದು ಹಾಕಿದೆ. ಇನ್ ಕೇಸ್ 2.5 ಕೆವಿ ಅಂತ ಅನ್ಕೊಂಡ್ರು ಕೂಡ ಅದಕ್ಕಿರುವಂತ ರೇಟ್ ನ ಪ್ರಕಾರ ಹಾಕ್ತಾ ಹೋದ್ರೆ ಸುಮಾರು 2,500 ರೂಪಾಯಿ ಅಷ್ಟು ಬಿಲ್ ಬರಬೇಕು. ಆದ್ರೆ ಇಲ್ಲಿ ಬಂದಿರುವಂತದ್ದು 68,526 ರೂಪಾಯಿಯಷ್ಟು ಬಿಲ್ ಬಂದಿದೆ ಅನ್ನುವಂಥದ್ದು ಈ ಒಂದು ಬಿಲ್. ನಾನು ಮಾಜಿ ಮುಖ್ಯಮಂತ್ರಿ ಆಗಿದ್ದೀನಿ, ನನ್ನ ಮನೆಗೆ ಈ ರೀತಿಯಾದಂತಹ ಒಂದು ಬಿಲ್ ಅಂದ್ರೆ ಅವೈಜ್ಞಾನಿಕವಾದಂತ ಅಂದ್ರೆ ಆ ಒಂದು ಬಿಲ್ಗಳಲ್ಲಿ ಸಾಕಷ್ಟು
ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಸೊ ಅದನ್ನ ಈಗ ನಾನು ಬಿಲ್ ಕೂಡ 68,526 ರೂಪಾಯಿ ಅಮೌಂಟ್ ಅನ್ನು ಕೂಡ ನಾನು ಈಗ ಆಲ್ರೆಡಿ ಕಟ್ಟಿದ್ದೇನೆ. ಆದ್ರೆ ನಾನು ಕಟ್ಟಿರುವಂತದ್ದು ಜೊತೆಗೆ ಈ ಬಿಲ್ ನಲ್ಲಿ ಆಗಿರುವಂತ ತಪ್ಪುಗಳಿದೆಯಲ್ಲ ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ. ನಾನು ಕಟ್ಟಿರುವಂತ ಹಣ ಏನಿದೆಯಲ್ಲ ಸೊ ಆ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಅದನ್ನ ಮತ್ತೆ ಮುಂದಿನ ಬಿಲ್ ಗಳಲ್ಲಿ ಡಿಡಕ್ಟ್ ಮಾಡ್ಕೊಳ್ಳಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇರುವಂತದ್ದು ನಾನು ಈಗ ಆಲ್ರೆಡಿ ವಿಷಾದನ ಕೂಡ ಕೇಳಿದ್ದೇನೆ. ನಾನು ವಿಷಾದ ಕೇಳಿದ ಮೇಲೂ ಕೂಡ ಇವರು ಕರೆಂಟ್ ಕಳ್ಳ ಅನ್ನುವಂತ ಟೀಕೆಯನ್ನ ಮಾಡ್ತಿದ್ರಲ್ಲ ಅದಕ್ಕೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಿಲ್ ಕೊಟ್ಟಿದ್ರ ಬಿಲ್ ನಲ್ಲಿ ಆಗಿರುವಂತಹ ತಪ್ಪುಗಳು ಅವೈಜ್ಞಾನಿಕ ರೀತಿಯಾಗಿ ಹಾಕಿರುವಂತ ಒಂದು ಮೊತ್ತ ಇದಕ್ಕೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನನಗೆ ಈ ರೀತಿ ಆಯಿತು ಅಂತಂದ್ರೆ ಜನಸಾಮಾನ್ಯರ ಮನೆಯ ಕೊಡುವಂತ ಬಿಲ್ ಗಳಲ್ಲಿ ಎಷ್ಟು ನಿಮಗೆ ಲೂಪ್ ಹೋಲ್ಸ್ ಗಳು ಇರ್ತವೆ ಅದನ್ನ ಕೂಡ ನನ್ನ ಮೂಲಕ ಸರಿಯಾಗಲಿ ಅನ್ನುವಂತ ಉದ್ದೇಶದಿಂದ ಈ ಮಾತನ್ನ ಹೇಳಿದ್ದಾರೆ. ಸೊ ಇವರು ಹೇಳ್ತಾರೆ ಬಿಲ್ ಹೆಚ್ಚಿನ ಮೊತ್ತವನ್ನು ಅಂದ್ರೆ ಕುಮಾರಸ್ವಾಮಿ ಅವರು ಹೇಳುವಂತ ಪ್ರಕಾರ 2,500 ರಿಂದ 2,700 ರೂಪಾಯಿ ಬಿಲ್ ಬರಬೇಕಾಯ್ತು, ಅದ್ರ ಬದಲಿಗೆ 68,526 ರೂಪಾಯಿ ಬಿಲ್ ಕೊಟ್ಟಿದ್ದೀರಾ ಅನ್ನುವಂತ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತದ್ದು. ರಾಘವೇಂದ್ರ ಗುಡಿ, ಧನ್ಯವಾದಗಳು. ಶಿವಪ್ರಸಾದ್, ಪ್ರಮುಖವಾಗಿ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಇರ್ತಿ ಆರೋಪ ಬಂದಾಗ ಇಲ್ಲಿ ದಂಡ ಅಂತಕ್ಕಂಥದ್ದು ಅವರು ಬಿಲ್ಲನ್ನು ಎಷ್ಟು ಬಳಕೆ ಮಾಡ್ತಿದ್ರು ಅಂತಲ್ಲ ದಂಡವನ್ನು ಹಾಕಿರುವಂಥದ್ದು ಹೀಗಾಗಿ ಸಹಜವಾಗಿ ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.